ಎಲ್ರಿಗೂ ನಮಸ್ಕಾರ. ವಿಡ್ಸ್ ಕುಕ್ಕಿಂಗ್ಗೆ ನಿಮಗೆಲ್ಲ ಸ್ವಾಗತ. ನಾನಿವತ್ತು ಪ್ರಾನ್ಸ್ ಬಿರಿಯಾನಿ ಮಾಡ್ತಾ ಇದ್ದೇನೆ. ಇದಕ್ಕೆ ಯಾವುದೇ ಬಿರಿಯಾನಿ ಮಸಾಲ ಹಾಗೂ ಪುದೀನ ಸೊಪ್ಪಿನ ಅವಶ್ಯಕತೆ ಇಲ್ಲ. ಸಿಂಪಲಾಗಿ ಮಾಡಬಹುದಾದಂಥ ಪ್ರಾನ್ಸ್ ಬಿರಿಯಾನಿ. ಈ ಬಿರಿಯಾನಿನ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಮಾಡಬಹುದು. ಬನ್ನಿ ನೋಡೋಣ ಹೇಗೆ ಮಾಡೋದಂತ. ಪ್ರಾನ್ಸ್ ಬಿರಿಯಾನಿ ಮಾಡಲಿಕ್ಕೆ ನಾನಿಲ್ಲಿ ಪ್ರಾನ್ಸ್ ತಗೊಂಡಿದ್ದೇನೆ. ಇದನ್ನು ಚೆನ್ನಾಗಿ ಕ್ಲೀನ್ ಮಾಡುವ ನೋಡಿ, ಇದನ್ನು ಹೀಗೆ ಕ್ಲೀನ್ ಮಾಡಬೇಕು. ಇದರ ಹೊರಗಡೆ ಸ್ಕಿನ್ ಹೀಗೆ ತೆಗೆದು ನಂತರ ಇದನ್ನು ನಡುವಿನಲ್ಲಿ ಹೀಗೆ ಚಾಕುವಿನಿಂದ ಕಟ್ ಮಾಡಬೇಕು. ಇದರಲ್ಲಿ ಒಂದು ನೂಲಿನಂತಹ ಇರ್ತದೆ, ಅದನ್ನು ತೆಗೆದು ಕ್ಲೀನ್ ಮಾಡಬೇಕು. ಹೀಗೇ ಎಲ್ಲ ಪ್ರಾನ್ಸ್ನ ಕ್ಲೀನ್ ಮಾಡುವ ನೋಡಿ, ಇದು ಕ್ಲೀನ್ ಆಯಿತು. ಇದನ್ನು ವಾಶ್ ಮಾಡಿ ತರ್ತೇನೆ ನೋಡಿ. ಇದು ಈಗ ಆಯಿತು. ಇದು ಸ್ವಲ್ಪ ದೊಡ್ಡದುಂಟು ಪ್ರಾನ್ಸ್, ಅದಕ್ಕೆ ನಾನು ಇದನ್ನು ಕಟ್ ಮಾಡ್ತಾ ಇದ್ದೇನೆ ನೋಡಿ. ಹೀಗೆ ಎರಡೆರಡು ತುಂಡಾಗಿ ಕಟ್ ಮಾಡಿ ತಗೊಳ್ತಾ ಇದ್ದೇನೆ. ಈಗ ಇದಕ್ಕೆ ಮಸಾಲೆ ಹಾಕುವ. ಮೊದಲಿಗೆ ರುಚಿಗೆ ತಕ್ಕಷ್ಟು ಉಪ್ಪು, ಬೆಳ್ಳುಳ್ಳಿ ಶುಂಠಿ ಪೇಸ್ಟ್, ಕೆಂಪು ಮೆಣಸಿನ ಪುಡಿ, ಕೊತ್ತಂಬರಿ ಜೀರಿಗೆ ಪುಡಿ, ಗರಂ ಮಸಾಲ ಪುಡಿ, ಅರಶಿನ ಪುಡಿ, ಮೊಸರು, ಮೊಸರು ಸ್ವಲ್ಪ ಇದಕ್ಕೆ ಜಾಸ್ತಿ, ಹಾಗೂ ನಿಂಬೆಹಣ್ಣಿನ ರಸ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ಈಗ ಇದನ್ನು ಮ್ಯಾರಿನೇಟ್ ಆಗಲಿಕ್ಕೆ ಒಂದು ಅರ್ಧ ಗಂಟೆ ಇಡ್ತಾ ಇದ್ದೇನೆ. ನಾನಿಲ್ಲಿ ಬಾಸ್ಮತಿ ಅಕ್ಕಿ ತಗೊಂಡಿದ್ದೇನೆ. ಇದನ್ನು ಚೆನ್ನಾಗಿ ತೊಳೆಯುವ. ಒಂದು ಮೂರ್ನಾಲ್ಕು ಸರ್ತಿ ಇದನ್ನು ತೊಳಿಬೇಕು. ಈಗ ಇದನ್ನು ಸ್ವಲ್ಪ ನೀರು ಹಾಕಿ ಒಂದು ಅರ್ಧ ಗಂಟೆ ಇಡ್ತಾ ಇದ್ದೇನೆ. ಈಗ ನಾನಿಲ್ಲಿ ಗ್ಯಾಸಲ್ಲಿ ನೀರು ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ. ಇದಕ್ಕೆ ಎಲ್ಲ ಗರಂ ಮಸಾಲೆನ ಹಾಕ್ತಾ ಇದ್ದೇನೆ. ತೇಜ್ಪತ್ತ, ಕಾಳುಮೆಣಸು, ಲವಂಗ, ಚಕ್ಕೆ, ಬಿರಿಯಾನಿ ಫ್ಲವರ್ ಹಾಗೂ ಏಲಕ್ಕಿ ಇದನ್ನು ಇದಕ್ಕೆ ಹಾಕ್ತಾ ಇದ್ದೇನೆ. ಅದಕ್ಕೆ ಉಪ್ಪು ಹಾಕ್ತಾ ಇದ್ದೇನೆ, ಸ್ವಲ್ಪ ಜೀರಿಗೆ. ಇದಕ್ಕೇ ಇಲ್ಲಿ ಎರಡು ಚಮಚ ತುಪ್ಪನ ಹಾಕ್ತಾ ಇದ್ದೇನೆ, ಸ್ವಲ್ಪ ನಿಂಬೆಹಣ್ಣಿನ ರಸ. ಇದು ಕುದಿಯಲಿಕ್ಕೆ ಸ್ಟಾರ್ಟ್ ಆದ ನಂತರ ನಾನಿಲ್ಲಿ ತೊಳೆದಿಟ್ಟಂಥ ಅಕ್ಕಿನ ಹಾಕ್ತಾ ಇದ್ದೇನೆ. ಇದನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ. ಈಗ ಇದನ್ನು ಬೇಯಲಿಕ್ಕೆ ಬಿಡಬೇಕು. ಇದನ್ನು ಜಾಸ್ತಿ ಬೇಯಿಸಲಿಕ್ಕೆ ಇಲ್ಲ, ಸ್ವಲ್ಪ ಬೇಯುವಾಗಲೇ ಇದನ್ನು ತೆಗಿಬೇಕು, ಜಾಸ್ತಿ ಬೇಯಬಾರ್ದು ನೋಡಿ. ಹೀಗೆ ಬಿಡಿ ಬಿಡಿಯಾಗಿರಬೇಕು ಅನ್ನ. ಈಗ ಒಂದು ಪಾತ್ರೆಗೆ ನಾನಿಲ್ಲಿ 4 ಚಮಚದಷ್ಟು ತುಪ್ಪನ ಹಾಕ್ತಾ ಇದ್ದೇನೆ. ತುಪ್ಪ ಬಿಸಿಯಾದ ನಂತರ ಇದಕ್ಕೆ 1 ಚಮಚದಷ್ಟು ಜೀರಿಗೆಯನ್ನು ಹಾಕ್ತಾ ಇದ್ದೇನೆ. ಜೀರಿಗೆ ಸಿಡಿಯಲು ಸ್ಟಾರ್ಟ್ ಆದಮೇಲೆ ಒಂದು ದೊಡ್ಡ ನೀರುಳ್ಳಿನ ಕಟ್ ಮಾಡಿ ಹಾಕ್ತಾ ಇದ್ದೇನೆ. ನೀರುಳ್ಳಿ ಸಾಫ್ಟ್ ಆಗುವವರೆಗೆ ಇದನ್ನು ಕಾಯಿಸಬೇಕು ನೋಡಿ. ಈಗ ಸಾಫ್ಟ್ ಆಯಿತು. ಇದಕ್ಕೆ ನಾನಿಲ್ಲಿ 3-4 ಟೊಮೆಟೊನ ಕಟ್ ಮಾಡಿ ಹಾಕಿದೆ, ಹಾಗೆಯೇ ಕಾಯಿ ಮೆಣಸು. ಟೊಮೆಟೊ ಬೇಗ ಬೇಗ ಬೇಕಂತ ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೇನೆ ಇಲ್ಲಿ. ಸ್ವಲ್ಪ ಸಾಕು, ಯಾಕೆಂದರೆ ನಾವು ಮ್ಯಾರಿನೇಷನ್ಗೆ ಕೂಡ ಉಪ್ಪು ಹಾಕಿದ್ದೇವೆ. ಮುಚ್ಚಲ ಇಟ್ಟು ಬೇಯಲಿಡಬೇಕು ನೋಡಿ. ಈಗ ಟೊಮೆಟೊ ಸಾಫ್ಟ್ ಆಯಿತು. ಈಗ ಮ್ಯಾರಿನೇಟ್ ಮಾಡಿಟ್ಟಂತಹ ಪ್ರಾನ್ಸ್ನ ಹಾಕ್ತಾ ಇದ್ದೇನೆ. ಇದನ್ನು ಒಮ್ಮೆ ತಿರುಗಿಸುವ. ಇದಕ್ಕೆ ಮೇಲಿಂದ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೇನೆ. ಇದನ್ನು ಒಮ್ಮೆ ತಿರುಗಿಸುವ. ಈಗ ಇದಕ್ಕೆ ಕವರ್ ಮಾಡಿ ಸ್ವಲ್ಪ ಹೊತ್ತು ಇದನ್ನು ಬೇಯಿಸಬೇಕು ನೋಡಿ. ಇದು ಬೇಯ್ತಾ ಬಂತು. ಈಗ ಇದಕ್ಕೆ ನಾನು ಮೇಲಿಂದ ಫ್ರೈ ಮಾಡಿಟ್ಟಂಥ ನೀರುಳ್ಳಿನ ಮಿಕ್ಸಿಗೆ ಹಾಕಿ ಪುಡಿ ಮಾಡಿಟ್ಟಿದ್ದೆ, ಅದನ್ನು ಹಾಕ್ತಾ ಇದ್ದೇನೆ.
ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ಈಗ ಇದಕ್ಕೆ ಮುಚ್ಚಳ ಇಟ್ಟು ಪುನಃ ಬೇಯಿಸ್ತಾ ಇದ್ದೇನೆ. ನೋಡಿ ಈಗ ಇದರಲ್ಲಿ ಎಣ್ಣೆ ಸಪ್ರೇಟ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಈಗ ಇದಕ್ಕೆ ಬಿರಿಯಾನಿಯ ಲೇಯರ್ಸ್ ಮಾಡಲಿಕ್ಕೆ ನಾನಿಲ್ಲಿ ಅರ್ಧ ಪ್ರಾನ್ಸ್ನ ಗ್ರೇವಿನ ಪ್ಲೇಟ್ಗೆ ತೆಗೆದಿಡ್ತಾ ಇದ್ದೇನೆ. ನೋಡಿ ಇಷ್ಟು ತೆಗೆದಿಡ್ತೇನೆ. ಈಗ ಇದಕ್ಕೆ ಬಾಯ್ಲ್ ಮಾಡಿಟ್ಟಂತಹ ರೈಸ್ನ ಹಾಕ್ತಾ ಇದ್ದೇನೆ. ನೋಡಿ ಇದನ್ನು ಚೆನ್ನಾಗಿ ಹೀಗೆ ಸ್ಪ್ರೆಡ್ ಮಾಡುವ. ಈಗ ಇದಕ್ಕೆ ಫ್ರೈ ಮಾಡಿದಂಥ ನೀರುಳ್ಳಿನ ಹಾಕ್ತಾ ಇದ್ದೇನೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಈಗ ಮೇಲಿಂದ ತೆಗೆದಿಟ್ಟಂಥ ಗ್ರೇವಿನ ಹಾಕ್ತಾ ಇದ್ದೇನೆ. ಇದನ್ನು ಕೂಡ ಚೆನ್ನಾಗಿ ಸ್ಪ್ರೆಡ್ ಮಾಡುವ. ಈಗ ಮೇಲಿಂದ ಉಳಿದ ಅನ್ನನ ಹಾಕ್ತಾ ಇದ್ದೇನೆ. ಈಗ ಪುನಃ ಫ್ರೈ ಮಾಡಿದ ನೀರುಳ್ಳಿ ಹಾಗೂ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೇನೆ. ಮೇಲಿಂದ ಬೇಕಾದರೆ ಸ್ವಲ್ಪ ಕಲರ್ನ ಹಾಕ್ಬೋದು, ಬಿರಿಯಾನಿಗೆ ಕಲರ್ ಬಂದರೆ ಚೆನ್ನಾಗಿ ಕಾಣ್ತದೆ. ಈಗ ಇದನ್ನು ಮುಚ್ಚಳ ಇಟ್ಟು ಒಂದು 10-15 ನಿಮಿಷ ನಾನು ತವದ ಮೇಲೆ ಇಡ್ತಾ ಇದ್ದೇನೆ. ನೋಡಿ ಹೀಗೆ ತವ ಇಟ್ಟು ಅದರ ಮೇಲೆ ಪಾತ್ರೆನ ಇಡಬೇಕು. ಇದು ಸ್ಲೋ ಗ್ಯಾಸಲ್ಲಿ ಒಂದು 15 ನಿಮಿಷ ಹೀಗೇನೆ ಇಡಬೇಕು. ಟೇಸ್ಟಿ ಪ್ರಾನ್ಸ್ ಬಿರಿಯಾನಿ ರೆಡಿ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬಿರಿಯಾನಿ. ಈಗ ಬಿರಿಯಾನಿ ಸರ್ವ್ ಮಾಡುವ. ಇದನ್ನು ಸಲಾಡ್ ಜೊತೆ ಸರ್ವ್ ಮಾಡುವ. ಯಮ್ಮಿ ಟೇಸ್ಟಿ ಪ್ರಾನ್ಸ್ ಬಿರಿಯಾನಿ ರೆಡಿ ಆಯಿತು. ನೀವು ಟ್ರೈ ಮಾಡಿ, ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ.